ಸ್ವಾಮಿಗಳೇ, ಸ್ವಾಮಿಗಳೇ. ಏನ್ ಬೇಕು? ನಮಸ್ಕಾರ, ನಾನು ಲಕ್ಷ್ಮಮ್ಮ ಎಸ್ಟೇಟ್ ಮನೆಯಿಂದ ಬಂದಿದ್ದೀನಿ. ಸ್ವಾಮಿಗಳನ್ನ ನೋಡ್ಬೇಕಾಗಿತ್ತು. ಯಾಕೆ? ನಾನ್ ನೋಡಿದ್ರು ಸ್ವಾಮಿಗಳ ತರ ಕಾಣಕ್ಕಿಲ್ವೇ? ಕಾಣಿಸ್ತಿದೀರಾ? ನಾನ್ ದೊಡ್ಡ ಸ್ವಾಮಿಗಳನ್ನ ನೋಡ್ಬೇಕು. ದೊಡ್ಡ ಸ್ವಾಮಿ ಆಕಾರ ನೋಡಿ ತೀರ್ಮಾನ ಮಾಡ್ಬೇಡಮ್ಮ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಏನಾಗ್ಬೇಕು ನನ್ನ ಹತ್ರನೇ ಹೇಳು. ಅಯ್ಯೋ, ನಾನು ಅವ್ರನ್ನೇ ನೋಡ್ಬೇಕಾಗಿತ್ತು. ಆಗೋದಿಲ್ಲ, ಬೆಳಗಿನ ದರ್ಶನ ಮುಗಿದೋಯ್ತು, ಇನ್ನೇನಿದ್ರು ಸಾಯಂಕಾಲನೇ. ತುಂಬಾ ಅರ್ಜೆಂಟ್ ಕೆಲಸ. ಅವಸರನ? ಅವಸರ ಆದ್ರೆ ತುಂಬಾ ಹಣ ಖರ್ಚಾಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ. ಓಂ ಹಾಂ ಹ್ರೀಂ ಹೂಂ ಘಟ ಘಟ ಘಟಾಯ ಸ್ವಾಹಾ, ಪಟ 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 ಪಟಾಯ ಸ್ವಾಹಾ, ಝಟಲ ಪಟಲ ಘಟಲ ಘಟಲ ಘುಮಾಯ ಸ್ವಾಹಾ. ಓಂ ಶಾಕಿನಿ ಢಾಕಿನಿ ಭೈರವಿ ಲಂಕಿನಿ ಕಿಂಕಿನಿ, ಓಂ ಭೈರವಿ ರುದ್ರಿ ಸ್ವಾಂಭವಿ ಓಂ ಸ್ವಾಹಾ, ಭಟ 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 ಸ್ವಾಹಾ. ಅಮ್ಮ ಪ್ರಾರಂಭಿಸೋಣವೇ? ಸ್ವಾಮಿ, ಒಂದು ವಿಷಯ. ಏನದು? ತಾವು ಇಲ್ಲಿ ಹಿಡಿದ ಹಾವನ್ನ ಏನು ಮಾಡಬೇಡಿ, ಅದನ್ನ ಎಲ್ಲಾದ್ರೂ ತಗೊಂಡು ಹೋಗಿ ದೂರ ಬಿಟ್ಬಿಡಿ. ಹಾಗೆ ಆಗ್ಲಿ ಆಗ್ಲಿ. ಶಿಷ್ಯ ಊದಿ. ದವಡೆ ಎಲ್ಲ ನೋವಾಯ್ತು, ನೋಡಿ ನೋಡಿ ಕಣ್ಣೆಲ್ಲ ಹಾಳಾಯ್ತು. ಇಲ್ಲಮ್ಮ, ನಾ ಊದಿದ ಪುಂಗಿ ಶಬ್ದ ಆ ಹಾವಿನ ಕಿವಿಗೆ ಏನಾರು ಬಿದ್ದಿದ್ರೆ ಅದು ಪಾತಾಳದಲ್ಲಿ ಇದ್ರು ಬುಸ್ ಅಂತ ಬಂದ್ಬಿಡೋದು. ಸ್ವಾಮಿ ಚೆನ್ನಾಗಿ ನೋಡಿದ್ರ? ಅಯ್ಯೋ, ಈ ಮನೆನೆಲ್ಲ ಜಾಲಾಡ್ಬಿಟ್ಟೆ. ಆ ಹಾವು ಎಲ್ಲಿ ಹೋಯ್ತೋ ಏನು?